ಒಂದು ಒಳ್ಳೆ ಡೈರೆಕ್ಟರ್, ಒಳ್ಳೆ ನಟ ಸಿಕ್ಕಿರೋದು, ಒಂದು ಒಳ್ಳೆ ರೀತಿಯಿಂದ ಮುಹೂರ್ತ ಆಗಿರೋದು, ನೀವು ನಂಬಿರೋ ದೇವರಲ್ಲೇ ಮುಹೂರ್ತ ಆಗ್ತದೆ, ಹೇಗೆ ಅನಿಸ್ತಾ ಇದೆ ಸರ್? ಖಂಡಿತವಾಗ್ಲೂ ಖುಷಿಯಾಗುತ್ತೆ, ಯಾಕಂದರೆ ನಮ್ಮ ತಾಯಿ ನಮ್ಮ ತಂದೆ ನಾನು ಯಾವಾಗಲೂ ಕೇಳ್ತಾ ಇದ್ದೆ, ಏನಕ್ಕೆ ನಾನು ಗುಮಾಬದಿ ಅಂತ ಇಟ್ಟಿದ್ದೀರಾ, ಬೇರೆ ಹೆಸರಾದನ ಇಡ್ಬೋದಾಗಿತ್ತಲ್ಲ. ಸೊ ನಮಗೆ ಯಾರೋ ಒಬ್ಬರು ನಾನು ಹುಟ್ಟಕ್ಕೂ ಮುಂಚೆನೇ ಹೇಳಿರಂತೆ, ನೋಡಪ್ಪ ನಿನಗೆ ಇಂಥ ಮಗ ಹುಡ್ತಾನೆ, ಇಂಥ ಹೆಸರು ಇಡಬೇಕು, ಒಳ್ಳೆ ಕೆಲಸಗಳಾಗ್ತವೆ ಅಂತ. ಸೊ ಮೋಸ್ಟ್ಲಿ ಅದಕ್ಕೇನಾದರೂ ನಮ್ಮ ತಂದೆ ತೀರ್ಕೊಂಡ್ರು, ತೀರ್ಕೊಂಡಾದ್ಮೇಲೆ ನಮ್ಗೆ ಅನಿಸಿದ್ದೇನು ಅಂದರೆ ಇಲ್ಲಿ ನಮ್ಮ ದುಡ್ಡು ನಮ್ಮ ಆಸ್ತಿ ಕೆಲಸಕ್ಕೆ ಬರಲ್ಲ, ನಮ್ಮ ಐಡೆಂಟಿಟಿ ಕೆಲಸಕ್ಕೆ ಬರುತ್ತೆ. ಐಡೆಂಟಿಟಿ ಹೆಂಗೆ, ಯಾವ ರೀತಿ ಸಂಪಾದನೆ ಮಾಡೋದು? ಒಂದು ನಾನು ನಂಬಿರೋದೇನು ಅಂದರೆ ಒಂದು ಹ್ಯುಮಿಲೇಷನ್ ಆಯಿತು. ಒಂದು ಫಿಲ್ಮ್ ಮುಹೂರ್ತಕ್ಕೆ ಹೋದೆ ಸುದೀಪ್ ಸರ್ ಜೊತೆಲಿ, ಅಲ್ಲಿ ನನಗೆ ನಮ್ಮ ತುಂಬ ಬೇಕಾಗಿರೋ ಸ್ನೇಹಿತರು ಅವಮಾನ ಮಾಡಿಬಿಟ್ರು. ಸೊ ನೆಕ್ಸ್ಟ್ ಡೇನೇ ದರ್ಶನ ಸುದೀಪ್ ಸರ್ಗೆ ಬಂದು, ಸರ್ ಒಂದು ಸಿನಿಮಾ ಮಾಡೋಣ, ಯಾಕೆ ಇಲ್ಲ ಹಿಂಗೆ ಆಯಿತು, ಏ ಬಿಡೋ ತಲೆ ಕೆಡಿಸ್ಕೊ, ಇಲ್ಲ ಅಲ್ಲಣ್ಣ ಮಾಡಬೇಕು. ಸೊ ಹಂಗೆ ಸಿನಿಮಾ ಮಾಡಿದ್ವಿ. ಅದಾದಮೇಲೆ ನನಗಿದ್ದಿದ್ದು ಆಸೆ ಇದ್ದಿದ್ದು ದರ್ಶನ್ ಸರ್ ಸಿನಿಮಾ ಮಾಡಬೇಕು ಅಂತ. ಸೊ ಕೊನೆಗೆ ಈ ಬನಶಂಕರ ಅಮ್ಮ ತಾಯಿ ದರ್ಶನ್ ಸರ್ ಸಿನಿಮಾ ಮಾಡೋಕ್ಕೊಂದು ಅವಕಾಶ ಕೊಟ್ಟು, ಅದರಲ್ಲೂ ತಾಯಿ ಸನ್ನಿಧಾನದಲ್ಲೇ ಮುಹೂರ್ತ ಆಗಿದ್ದು ನನಗೆ ತುಂಬ ದೊಡ್ಡ ಖುಷಿ. ಆಮೇಲೆ ಮುಖ್ಯವಾಗಿ ನಾನು ನಂಬಿರೋದೇನು ಅಂದರೆ, ಸರ್ ನಮ್ಮ ತಂದೆ ಇದ್ದಾಗ ನಾವೆಲ್ಲ ರಿಲ್ಯಾಕ್ಸ್ ಮೋಡಲ್ಲಿರ್ತೀವಿ, ತಂದೆ ಅನ್ನೋ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಂಗೆ ಜನ ನಮ್ಮನ್ನು ಟ್ರೀಟ್ ಮಾಡೋ ರೀತಿಯೇ ಬೇರೆ. ಸೊ ನಮಗೆ ಯಾವಾಗಲೂ ಒಂದು ಫೈರ್ ಇತ್ತು ಮನಸ್ಸಲ್ಲಿ, ನನ್ನ ತಲೆಯಲ್ಲಿತ್ತು ಇಲ್ಲ ನಾನು ಬದುಕು ತೋರಿಸ್ಬೇಕು ಮಾಡಬೇಕು ಅಂತ. ಸೊ ಇವತ್ತು ನಾನು ಏನೇನು ಮಾಡ್ತಾ ಇದ್ದೀನಿ, ನಮ್ಮ ತಂದೆ ತಾಯಿ ಕೊಟ್ಟಿರೋ ಭಿಕ್ಷೆ, ಈ ತಾಯಿ ಕೊಟ್ಟಿರೋ ಭಿಕ್ಷೆ, ಆಮೇಲೆ ಮುಖ್ಯವಾಗಿ ನಾನು ಏನೇ ಮಾಡ್ಕೊಂಡು ಬಂದರೂ ಎಲ್ಲ ಮಾಧ್ಯಮ ಸ್ನೇಹಿತರುಗಳು ನನ್ನ ಜೊತೆಲ್ಲೇ ಕೈ ಹಿಡಿದು ನನ್ನ ಸರಿ ತಪ್ಪುಗಳನ್ನ ತಿದ್ದು ಜೊತೆಲಿ ಕರ್ಕೊಂಡು ಹೋಗ್ತಾರೆ. ಈ ಹುಬ್ಬಳ್ಳಿ ಮಾಡಿದಾಗ ಇಡೀ ಹೈದರಾಬಾದೇ ಮಾತಾಡಿತ್ತು, ನಾನೆಲ್ಲ ಕೇಳಿದ ವಿಷಯ ಭಾಳ ದೊಡ್ಡ ಮಟ್ಟಕ್ಕೆ ಸಿನಿಮಾ ಆಗಿದೆ ಅಂತ. ಇದನ್ನು ಈ ಸಿನಿಮಾನ ದೊಡ್ಡ ಮಟ್ಟಕ್ಕೆ ತರೋದಕ್ಕೆ ಯಾವ ರೀತಿ ತಯಾರಿ ನಿಲ್ಸ್ಕೊಂಡಿದ್ದೀರಿ? ಎಷ್ಟು ದಿನದ ಅವಧಿಯಲ್ಲಿ ಇಟ್ಕೊಂಡಿದ್ದೀರಿ ಸಿನಿಮಾ ಪ್ಲ್ಯಾನ್? ರಾಬರ್ಟ್ದ ಸರ್, ರಾಬರ್ಟ್ ನಿಮಗೆ ಗೊತ್ತಿರೋ ಥರ 2016 ನಾನು ದರ್ಶನ್ ಸರ್ ಹತ್ರ ಹೋಗಿ ಕಮಿಟ್ ಆಗಿದ್ದೆ. 16, 17, 18 ಫೈನಲಿ 19. ಸೊ ತುಂಬ ಲೇಟ್ ಆದ್ರೂ ಒಂದು ಒಳ್ಳೆ ಸ್ಕ್ರಿಪ್ಟ್ ನಮಗೆ ಸಿಕ್ಕಿ, ಆಮೇಲೆ ಒಳ್ಳೆ ಟೆಕ್ನಿಷಿಯನ್ ಟೀಮ್ ಇದೆ ಸರ್. ಆಮೇಲೆ ಮುಖ್ಯವಾಗಿ ನನಗೊಂದೇನು ತೃಪ್ತಿ ಇದೆ ಅಂದರೆ ಪ್ರತಿಯೊಂದು ಸಿನಿಮಾದಲ್ಲೂ ಒಂದೊಂದು ಕೆಲಸ ಕಲಿತಾ ಇದ್ದೀನಿ. ಸೊ ಇವಾಗ ಈ ಸಿನಿಮಾಗೆ ಬಂದಾಗ ಟೆಕ್ನಿಷಿಯನ್ಸ್ ತುಂಬ ಪವರ್ಫುಲ್ ಟೆಕ್ನಿಷಿಯನ್ಸ್, ಇಲ್ಲೇನು ಆಡಂಬರ ಅನ್ನೋದೇನಿಲ್ಲ ಸರ್. ಸ್ಕ್ರಿಪ್ಟ್ ಆ್ಯಂಡ್ ಡಿಮ್ಯಾಂಡ್ ಮಾಡುತ್ತೆ ಮಾಡ್ತಾಯಿದ್ದೀವಿ. ಬೇರೆ ಹೂವಾ ಪೋಗಳು ಏನೋ ಇಷ್ಟು ಕೋಟಿ ಖರ್ಚು ಮಾಡ್ತಾಯಿದ್ದೀವಿ, ಆ ಸ್ಟಾರ್ ಕ್ಯಾಸ್ಟ್ ಹಾಕಿದ್ದೀವಿ ಸರ್. ಇಲ್ಲಿ ಮುಖ್ಯವಾಗಿ ಒಂದು ಸ್ಕ್ರಿಪ್ಟು, ಟೆಕ್ನಿಷಿಯನ್ನು, ಸ್ಟಾರ್ ಕ್ಯಾಸ್ಟ್ ಇದೇ ಮ್ಯಾಟ್ರ್ ಆಗೋದು. ಸೊ ಇದನ್ನೆಲ್ಲ ಇಟ್ಕೊಂಡು ಒಂದು ಒಳ್ಳೆ ಬಫೆ ರೆಡಿ ಮಾಡಿ, ಬಫೆ ಊಟ ಜನಗಳ ಮುಂದೆ ತೊಗೊಂಬಂದು ಇಡ್ತಾಯಿದ್ವಿ. ವೆಜ್ ಬೇಕೋ, ನಾನ್ ವೆಜ್ ಬೇಕೋ, ಸ್ವೀಟ್ ಬೇಕೋ, ಖಾರ ಬೇಕೋ ಎಲ್ಲ ಅವರೇ ತಿನ್ಕೊಬೋದು ಸರ್. ಭಾಳ ಒಂದು ಒಳ್ಳೆ ಟೈಟಲ್ ಸಿಕ್ಕಿದೆ ಸಿನಿಮಾ ಪೋಸ್ಟ್ ರಿಲೀಸ್ ಆದಾಗ, ಸಿನಿಮಾ ಹೆಸರು ಅನೌನ್ಸ್ ಆದಾಗ ಕೇಳಿದಾಗ ತುಂಬ ಎಕ್ಸೈಟ್ ಆಗಿದ್ದಾರೆ ಜನ, ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗ್ತದೆ ಎಷ್ಟು ಮಟ್ಟಿಗೆ ಎಕ್ಸೈಟ್ ಆಗಿದ್ದಾರೆ ಅಂತ. ನಿಮಗೆ ಹೇಗಿದೆ ಸರ್ ನಿರೀಕ್ಷೆ ಅಂತ? ಸರ್ ನನಗೆ ಇವತ್ತಿಗೂ ನನಗೆ ಒಂಥರ ಏನು ಅಂದರೆ ದೊಡ್ಡ ಕನಸಿತ್ತು ಸಿನಿಮಾ ಮಾಡಿದ್ರೆ ದರ್ಶನ್ ಸರ್ ಜೊತೆಲಿ ಮಾಡಬೇಕು ಅಂತ. ಆಮೇಲೆ ನಾನು ಇಷ್ಟಪಡ್ತಾ ಇದ್ದೆ ವಿಲನ್ಗಳನ್ನ, ವಿಲನ್ಗಳ ಮಕ್ಕಳು ಅಂದರೆ ಒಂದು ಲವ್, ಅದರಲ್ಲೂ ತಂದೆ ಇಲ್ಲದೆ ಇರೋರು ಅಂದರೆ ಇನ್ನೊಂಥರ ಲವ್. ಯಾಕೆ ನಾವೆಲ್ಲ ಒಂದೇ ಕ್ಯಾಟಗರಿಗೆ ಬರೋವಂಥವ್ರು, ನಾವೆಲ್ಲ ಹಾರ್ಡ್ ವರ್ಕ್ ಮಾಡಿನೇ ಈ ಮಟ್ಟಕ್ಕೆ ಬಂದಿರೋದು. ಸೊ ನನಗೇನು ಅಂದರೆ ಲೈಕ್ ಇವತ್ತಿಗೂ ರಾಬರ್ಟ್ ಸಿನಿಮಾ ಇವತ್ತು ಪೂಜೆ ಆಗಿದ್ದು ನನಗೇನೋ ಒಂಥರ ಓ ಪೂಜೆ ಆಯಿತಾ, ಓ ಶುರು ಮಾಡ್ತಾ ಇದ್ದೀವ, ಎಕ್ಸೈಟ್ಮೆಂಟು, ಒಂಥರ ಭಯ. ನಾನು ಹೆಬ್ಬುಲಿ ಮಾಡಿದಾಗ ನನಗೆ ಸರ್ ನನಗೇನು ಭಯನೇ ಇರಲಿಲ್ಲ, ಹೌದಾ ಇದು ಸರಿ ಇದು ಮಾಡಿ ಅದು ಮಾಡಿ. ಇಲ್ಲೇನು ಅಂದರೆ ಯಾಕಂದ್ರೆ ನಾನು ಇಷ್ಟಪಡುವಂಥ ಹೀರೋ, ನಾನು ಇಷ್ಟಪಡುವಂಥ ಡೈರೆಕ್ಟ್ರು. ಸೊ ಇದೊಂಥರ ಹೆಂಗಾಗಿದೆ ಅಂದರೆ ಲೈಕ್ ಒಂದು ಟ್ರಯಾಂಗಲ್ ಸೀರೀಸ್. ನಾನು ಅದಕ್ಕೆ ಯಾವುದರಲ್ಲೂ ತಲೆ ಆಗ್ತಾಯಿಲ್ಲ, ನನಗೇನು 100% ನಂಬಿಕೆ ನಮ್ಮ ಟೆಕ್ನಿಷಿಯನ್ ಟೀಮಲ್ಲಿ. ಸರಿ ಆಯಿತು ಅಂತೇಳಿ ನನ್ನ ಫುಲ್ ಫ್ರೀಡಮ್ ಬಿಟ್ಬಿಟ್ಟಿದೆ ಅಂತ. ಯಾವಾಗ ಬರಬೇಕಂತ ಅನ್ಕೊಂಡಿದ್ದೀರಿ ಸರ್ ನಿಮ್ಮ ಲೆಕ್ಕದಲ್ಲಿ? ಸರ್ ನಾವು ಅಂದ್ಕೊಂಡಿರೋದು 2020 ಏಪ್ರಿಲ್.